ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಗೌತಮ್ನನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ ಸೆಕ್ಷನ್ 506 ಪ್ರಕಾರ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ವೆಲ್ ಡನ್ ಮೇಡಮ್, ವೆಲ್ ಡನ್. ಮಿನಿಸ್ಟರ್ ಮಗ ಅನ್ನೋದನ್ನು ಕೇರ್ ಮಾಡದೆ ಕರ್ತವ್ಯನೇ ಮುಖ್ಯ ಅನ್ನೋ ಪೊಲೀಸ್ ಆಫೀಸರ್ ಇನ್ನೂ ನಮ್ಮ ರಾಜ್ಯದಲ್ಲಿ ಇರೋದನ್ನು ನೋಡಿ ತುಂಬಾ ಸಂತೋಷವಾಗ್ತಾ ಇದೆ. ಬರ್ಕೊಳ್ಳಿ, ಪ್ರೆಸ್ನವರೆಲ್ಲ ಬರ್ಕೊಳ್ಳಿ. ಕಮಾನ್ ಕಮಾನ್, ಟ್ರಾಕು ಬೇರೆ ಕಡೆ ಓಡ್ತಾ ಇರೋಗಿದೆ. ಕಾಕಿ ಬಟ್ಟವ್ರು ಏನೋ ಅಂದಂಗಾಯ್ತು, ಟ್ರಾಕು ಬೇರೆ ಕಡೆ ಓಡ್ತಾ ಇದೆ ಎಂದೆ. ಇದರ ಬಗ್ಗೆ ಮಾತಾಡಿ ಸಿಎಂ ಇಂದ ಈಕೆಗೆ ಬಹುಮಾನ ಕೊಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬರ್ಕೊಳ್ಳಿ, ಇದನ್ನ ದೊಡ್ಡ ನ್ಯೂಸ್ ಮಾಡಿ ಹಾಕಿ. ಪಬ್ಲಿಸಿಟಿ ಸ್ಟಂಟ್ ಇದ್ದಾಗಿದೆ. ಏನಂದ್ರೆ ಪಬ್ಲಿಸಿಟಿ ಸ್ಟಂಟು ಅಂದೆ. ನನ್ನಿಂದ ನನ್ನ ಮಗನನ್ನ ದೂರ ಮಾಡಿದ್ಯಲ್ಲ, ಐ ಡೋಂಟ್ ಫರ್ಗೆಟ್ ಇಟ್. ಅಂದ್ರೆ ಏನು ಮಾಡೋದು, ತಂದೆಯಾಗಿ 7 ವರ್ಷ ಮಗನಿಂದ ದೂರ ಇರಬೇಕಲ್ಲ ಅಂತ. ಸಂಕಟ ಪಡಬೇಡಿ ಸರ್, ಒಬ್ಬ ಡಾಕ್ಟರ್ ಹಾಸ್ಪಿಟಲ್ ಕಟ್ಸಿ 4 ಜನಕ್ಕೆ ಔಷಧಿ ಕೊಟ್ಟು ತನ್ನ ಜೀವನ ಸಾರ್ಥಕ ಆಯ್ತು ಅನ್ಕೋತಾನೆ, ಹಾಗೆ ನಿಮ್ ಮಗನ ಜೈಲಿಗೆ ಕಳ್ಸಿ ಪ್ರಿಸನ್ ಮಿನಿಸ್ಟರ್ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಕೊಳ್ಳಿ. ಮೇಡಮ್ ಮೇಡಮ್, ಅಲ್ಲಾ ಬಶಿ ಆಸಿಡ್ ಹಾಕಿದ್ದಾರೆ. ಏನು ಎಲ್ಲಿ ಜ್ಯೋತಿ ನಿಸುವ? ಓಹ್, ಈಗ ನಿನ್ ಜನ್ಮ ಸಾರ್ಥಕವಾಗೋಯ್ತಾ? ಕ್ಷತ್ರಿಯರಿಗೆ ಜೀವನ ಸಾರ್ಥಕ ಆಗೋದು ಶತ್ರುವನ್ನ ಕೊಂದಾಗಲಿ, ಇದು ಅದರ ಆರಂಭ. ದಿಸ್ ಈಸ್ ಪೊಲಿಟಿಕಲ್ ಸ್ಟೈಲ್. ಟಿಫನ್ ಏನಾದ್ರೂ ಮಾಡೋಣ? ಬೇಡ ಅಂದ್ರೆ ಸರ್. ನೀನ್ ಯಾರಿ ಕೆಲಸ ಮಾಡು ಅಂತ ಹೇಳಿದ್ದು ನೋಡು, ನಾನ್ ಎಲ್ರಾಗಲ್ಲ. ಕಮಾ ಟೆಲ್ ಮಿ. ನನ್ನ ಹೆಸರು ವಿಶ್ವಾಸ್. ಮಾಡೋದು ದೇಶದ್ರೋಹದ ಕೆಲಸ. ಹೇಳು, ಅವ್ರು ಯಾರು ಹೇಳು. ನನ್ನ ಹೆಸರು ಗೊತ್ತಾದ್ಮೇಲೂ ನಾನು ಎಂಥವನು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಾನು ಹೊಡೆದ್ರೆ ನಿನ್ನ ಮೈಯಲ್ಲಿನ ರಕ್ತದ ಜೊತೆ ನಿನ್ನ ಬಾಯಲಿನ ಸತ್ಯನೂ ಹೊರಗೆ ಬರುತ್ತೆ. ಆದ್ರೆ ನಾನು ಹೊಡೆಯಲ್ಲ. ಹೇಳು. ಓಕೆ, ನ್ಯಾಷನಲ್ ಫ್ಲಾಗ್ ನನ್ನ ತಾಯಿ ತಾಗೆ, ಅದನ್ನು ಸುರ್ತಿಯಪ್ಪ.